ವಿಎಚ್ಮಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಅಶೋಕ್ ರೈಪರ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷ ಜಗದೀಶ್ ನೆಲ್ಲಿಕಟ್ಟೆ ಬ್ಯಾಟಿಂಗ್ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅಶೋಕ್ ರೈ ಅವರು ಶಾಸಕರಾದ ಮೇಲೆ ಎಷ್ಟು ಕೆಲಸ ಮಾಡಿದ್ದಾರೆ ಅದೆಷ್ಟು ವರ್ಷಗಳಿಂದ ಬಡವರಿಗೆ ಸೀರೆ ಬೆಡ್ಶೀಟ್ ಹಂಚುವಂತ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಅಶೋಕ್ ರೈಗಳು ಸೀರೆ ಬೆಡ್ಶೀಟ್ ಗಳನ್ನು ಹಂಚುವ ಕಾರ್ಯಕ್ರಮಕ್ಕೆ ಎಲ್ಲಾ ಧರ್ಮದವರು ಬರಲ್ವಾ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಎಸ್ಡಿಪಿಐ ಹೀಗೆ ಎಲ್ಲಾ ಪಕ್ಷದ ಮತದಾರರು ಭಾಗಿಯಾಗಲ್ವಾ ಹಾಗೆಯೇ ಶಾಸಕರ ನೆಲೆಯಲ್ಲಿ ಓರ್ವ ಹಿಂದುವಾಗಿ ಧರ್ಮದ ಆಧಾರದಲ್ಲಿ ಅಶೋಕ್ ರೈಗಳಿಗೆ ವಿಎಚ್ಪಿ ಅಂತ ಕಾರ್ಯಕ್ರಮದಿಂದ ಆಹ್ವಾನವಿರುವಾಗ ಹೋಗುವುದು ಸರಿಯಾದ ನಿರ್ಧಾರ ಎಂದು ವಿರೋಧಿ ಬಣಕ್ಕೆ ಚಾಟಿ ಬೀಸಿದ್ದಾರೆ ಅಶೋಕ್ ರೈಗಳು ಪುತ್ತೂರು ತಾಲೂಕಿಗೆ ಶಾಸಕರು ಒಂದು ಧರ್ಮ ಅಥವಾ ಪಂಗಡಕ್ಕೆ ಸೀಮಿತವಾದ ಶಾಸಕರಲ್ಲ ಒಂದು ಕಾರ್ಯಕ್ರಮದ ವಿಚಾರವನ್ನ ಇಟ್ಟುಕೊಂಡು ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕುವ ಕಾಂಗ್ರೆಸ್ಸಿಗರ ಧೋರಣೆ ಸರಿಯಲ್ಲ ಎಂದಿದ್ದಾರೆ ಅವರು ಶಾಸಕರಾದ ನಂತರ ಎಷ್ಟು ಕೆಲಸ ಮಾಡಲಿಲ್ಲ ಇಷ್ಟು ವರ್ಷಗಳಿಂದ ಅವರು ಸೀರೆ ಕೊಡ್ತಾ ಇದ್ದಾರೆ ಅಲ್ವಾ ಅದರಲ್ಲಿ ಬಿಜೆಪಿ ಬರೋದಿಲ್ವಾ ದಲದವ ಬರೋದಿಲ್ವಾ ಎಸ್ಸಿಬಿಐ ಬರೋದಿಲ್ವಾ ಯಾರು ಬರದವನು ದೇಶ ನಿಷೇಧಿಸಿದಂತ ಸಂಘ ಸಂಸ್ಥೆಗಳ ಮೆಂಬರ್ ಕೂಡ ಬಂದು ಅಲ್ಲಿ ಸೀರೆ ತಗೊಳ್ತಾನೆ ಸಾಲ್ ತಗೊಳ್ತಾನೆ ಅದಕ್ಕೆ ವ್ಯತ್ಯಾಸ ಏನು ಯಾಕೆಂದ್ರೆ ಅಶೋಕ್ ರೈಯವರು ನಮ್ಮ ಪುತ್ತೂರಿನ ಎಂಎಲ್ಎ ಒಂದು ಪಂಗಡಕ್ಕೆ ಒಂದು ಜಾತಿ ವರ್ಗಕ್ಕೆ ಸೀಮಿತವಾದಂತ ಶಾಸಕರಲ್ಲ ಅವರು ಯಾಕ್ರಿ ನಿಮಗೆ ನಾವು ಏನಕ್ಕೆ ನಾವು ಒಂದು ವಿಚಾರವನ್ನ ಇಟ್ಟುಕೊಂಡು ಹತ್ತು ವಿಧಗಳಲ್ಲಿ ಚರ್ಚೆಗೆ ಆಸ್ಪದ ಕೊಡುವಂತಹ ಒಂದು ಮತೀಯವಾದಂತ ಭಾವನೆಯನ್ನು ಒಬ್ಬನ ಮನಸ್ಸಿಗೆ ನೋವು ಮಾಡುವುದು ಇದೆಲ್ಲ ಯಾಕೆ ಬೇಕಾ ವಿಶ್ವ ಹಿಂದೂ ಪರಿಷತ್ ಸಭೆಗೆ ಹೋಗ್ಲಿ ಎಸ್ಡಿಬಿಐ ಸಭೆಗೆ ಹೋಗ್ಲಿ ದಲದ ಸಭೆಗೆ ಹೋಗ್ಲಿ ಪುತ್ತೂರು ದಲದ ಕಚೇರಿಗೆ ಹೋದ್ರ ಬಿಜೆಪಿ ಆಫೀಸಿಗೆ ಹೋದ್ರ ನೋಡಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ ದಾರಿಯಲ್ಲಿ ತುಂಬಾ ಜನ ಸಿಗ್ತಾರೆ ಅವರು ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಯಾರಿಗೆ ಗೊತ್ತಿಲ್ಲ ಸಿಕ್ಕಿದಾಗ ನೆಗಡ್ತೇವೆ ಕೈ ಕೊಡ್ತೇವೆ ಮಾತಾಡ್ತೇವೆ ಎಲ್ಲ ಬಿಟ್ಟು ನಾವು ಕೊರೋನಾ ಇರುವಾಗ ಮಾತ್ರ ಕೈ ಕೊಡ್ತಿರ್ಲಿಲ್ಲ ನಮಸ್ಕಾರ ಮಾಡ್ತಿದ್ದೆವು ಇಲ್ಲಿ ಕೈ ಕೊಡುವವರಲ್ಲಿ ಯಾವುದೆಲ್ಲ ರೋಗ ಇದೆ ಅಂತ ಹೇಳಿ ಯಾರಿಗಾದ್ರೂ ಪತ್ತೆ ಹಚ್ಚಲಿಕ್ಕೆ ಆಗುತ್ತಾ ಮನುಷ್ಯ ರೋಗಗ್ರಸ್ತರಾಗಬಾರ್ದು ಸಮಾಜದಲ್ಲಿ ನಾವು ಬಿತ್ತುವ ಒಂದೊಂದು ಬೀಜ ಕೊಡು ಒಳ್ಳೆ ಬೀಜ ಆಗಿರ್ಬೇಕು.